of India. ಇನ್ನೊಂದು ಕ್ವಶನ್ ಇದೆ ನೋಡಿ, ಸಿಂಗಲ್ ಎಂಟ್ರಿ ಕನ್ವರ್ಷನ್. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫೈಂಡ್ ಔಟ್ ಟೋಟಲ್ ಪರ್ಚೇಸಸ್ ಟೋಟಲ್ ಸೇಲ್ಸ್ ಅಂತ ಹೇಳ್ತಾನೆ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬಿ ಆರ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟಾರ್ಸ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬಿ ಆರ್ ಡೆಟಾರ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬಿಪಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟಾರ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬಿ ಆರ್, ಕ್ಯಾಶ್ ಪೇಡ್ ಟು ಕ್ರೆಡಿಟಾರ್ಸ್, ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್, ಕ್ಯಾಶ್ ಪೇಡ್ ಅಗೇನ್ಸ್ಟ್ ಬಿಪಿ, ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿ ಆರ್, purchase returns, sales returns, BR, dishonored, bad debts written off, cash purchases and cash sales. ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಮಂತ್ರಗಳು ಓದ್ತಂಗಿದೆ, ಕರೆಕ್ಟಾ? ಇದನ್ನ ಯಾವ ರೀತಿ ಮಾಡೋದು ನೋಡಿ. ಇದಕ್ಕೆ ಮಾಡೋದಕ್ಕೆ ಸ್ಪೆಷಲ್ ಆಗಿ ಏನು ನಾಲೆಡ್ಜ್ ಏನು ಬೇಕಾಗಿಲ್ಲ, ಅಲ್ಲಿರೋ ಪ್ರೊಫಾರ್ಮ ಕ್ಲೀನ್ ಆಗಿ ಇಟ್ಕೊಂಡು ಕ್ಲೀನ್ ಆಗಿ ಮಾಡಿದ್ರೆ ಸಾಕಾಗಿದೆ, ಕರೆಕ್ಟಾ? ಈಗ ನಮಗೆ ಏನೇನಿದೆ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬಿಪಿ ಇದೆ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬಿಪಿ ಎಷ್ಟಿದೆ, 10,000 ಇದೆ. ಹಾಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟಾರ್ಸ್ 12,000 ಇದೆ. ಹಾಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬಿ ಆರ್ ಇದೆ 15,600. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ 31,600 ಇದೆ. ಅಲ್ಲಿಗೆ ಎಲ್ಲ ಓಪನಿಂಗ್ ಬ್ಯಾಲೆನ್ಸ್ ಮುಗಿತು. ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬಿಪಿ 14,000 ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟಾರ್ಸ್ 8,000 ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ 12,000 ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬಿ ಆರ್ 12,000 ಇದೆ. ಅಲ್ಲಿಗೆ ಓಪನಿಂಗ್ ಕ್ಲೋಸಿಂಗ್ ಎಲ್ಲ ಬರ್ಕೊಂಡ್ಬಿಟ್ವಿ. ಈಗ ಏನೇನೈತೆ ನೋಡೋಣ. ಕ್ಯಾಶ್ ಪೇಡ್ ಟು ಕ್ರೆಡಿಟಾರ್ 60,400, ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್ 1,40,000, ಕ್ಯಾಶ್ ಪೇಡ್ ಅಗೇನೆಸ್ಟ್ ಬಿಪಿ 17,800, ಕ್ಯಾಶ್ ರಿಸೀವ್ಡ್ ಅಗೇನೆಸ್ಟ್ ಬಿ ಆರ್, ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ 50,000, ಇದು ಇಲ್ಲಿ ಬರೀಬೇಕಾಗಿತ್ತು ಹೌದಾ? ಕ್ಯಾಶ್ ರಿಸೀವ್ಡ್ ಅಗೇನೆಸ್ಟ್ ಬಿ ಆರ್ ಇಸ್ 41,800, ಇದು ಡೆಟಾರ್ ಇಂದ ಬಂದಿರೋದು. ಆಮೇಲೆ ಪರ್ಚೇಸ್ ರಿಟರ್ನ್ಸ್ 2,400 ಇದೆ, ಸೇಲ್ಸ್ ರಿಟರ್ನ್ಸ್ 17,400, ಬಿ ಆರ್ ಡಿಸಾನರ್ ನೋಡಿ, ಬಿ ಆರ್ ಡಿಸಾನರ್ ಎಷ್ಟು ಎಸ್ಸಿದ್ಯಪ್ಪ, ಬಿ ಆರ್ ಡಿಸಾನರ್ 12,000 ಇದೆ, ಕರೆಕ್ಟ್? ಇದು ಡೆಬಿಟ್ ಅಲ್ಲಿ ಬಂದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಎಲ್ಲಿದೆ, ಬಿ ಆರ್ ಡಿಸಾನರ್ಡ್ ಇದೆ, ಬಿ ಆರ್ ಡಿಸಾನರ್ಡ್ 12,000 ಇಲ್ಲಿ ಕ್ರೆಡಿಟ್ ಅಲ್ಲಿ ಬಂದ್ರೆ ಇಲ್ಲಿ ಡೆಬಿಟ್ ಅಲ್ಲಿ ಬಂದ್ರೆ ಆಗ್ಬೋದಾ? ನೆಕ್ಸ್ಟ್ ಕ್ಯಾಶ್ ಪರ್ಚೇಸಸ್ ಕ್ರೆಡಿಟ್ ಕ್ಯಾಶ್ ಸೇಲ್ಸ್ ಬರೋದಿಲ್ಲ ಇಲ್ಲಿ. ಈಗ ಟೋಟಲ್ ಮಾಡಬೇಕು, ಎಲ್ಲಿಂದ ಟೋಟಲ್ ಮಾಡ್ತೀರಾ? ಫಸ್ಟ್ ಬಿ ಆರ್ ಅಕೌಂಟ್ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ 65,800 ಬ್ಯಾಲೆನ್ಸ್ 50,200 ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕೊಳ್ಳಿ. ಟೋಟಲ್ ಮಾಡಿ 2,62,000 ಜಾಸ್ತಿ ಬರುತ್ತೆ, 2,62,200 ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಯ್ತು. ಇನ್ನ ಇದ್ ಕಡೆ ಮಾಡಿದ್ರೆ 31,800 ಬ್ಯಾಲೆನ್ಸಿಂಗ್ ಫಿಗರ್ 21,800 ಇದು ಕ್ಲೀನ್ ಆಗಿದೆ, ಡೆಬಿಟ್ ಅಲ್ಲಿ ಹಾಕೊಂಡು ಅಲ್ಲಿಗೆ ಟೋಟಲ್ ಮಾಡಿದ್ರೆ 12,600. ಈಗ ನಮ್ಗೆ ಕ್ಯಾಶ್ ಸೇಲ್ಸ್ ಎಷ್ಟಾಗಿದೆ, ಕ್ರೆಡಿಟ್ ಸೇಲ್ಸ್ ಎಷ್ಟಾಗಿದೆ? ಕ್ರೆಡಿಟ್ ಸೇಲ್ಸ್ 2,18,600, ಕ್ಯಾಶ್ ಸೇಲ್ಸ್ 81,800 ಟೋಟಲ್ 3,400 ಬರುತ್ತೆ. ಈಗ ಕ್ಯಾಶ್ ಪರ್ಚೇಸಸ್ ಕ್ರೆಡಿಟ್ ಪರ್ಚೇಸಸ್, ಕ್ರೆಡಿಟ್ ಪರ್ಚೇಸಸ್ 18,600, ಕ್ಯಾಶ್ ಪರ್ಚೇಸಸ್ 51,600 ಟೋಟಲ್ 1,32,200 ಡೌಟ್ಫುಲ್ ಆಗಿರ್ತದೋ ಇಷ್ಟು ಬರುತ್ತೆ, ಇಷ್ಟು ಮಾಡಿದ್ರೆ 12 ಮಾರ್ಕ್ಸ್.